ಎಸ್, ಮುಂದಿನ ಸುದ್ದಿ ನೋಡೋದಾದರೆ ಕೇಂದ್ರ ಸಚಿವ ಗಡ್ಕರಿ ಅವರು ಇವತ್ತು ಅಸ್ವಸ್ಥರಾಗಿದ್ದರು. ಪಶ್ಚಿಮ ಬಂಗಾಳಕ್ಕೆ ಇವತ್ತು ಒಂದು ಕಾರ್ಯಕ್ರಮದ ನಿಮಿತ್ತ ಹೋಗಿದ್ದರು. 1,200 ಕೋಟಿ ರೂಪಾಯಿ ಪ್ರಾಜೆಕ್ಟ್, ಒಂದು 3 ರಾಷ್ಟ್ರೀಯ ಹೆದ್ದಾರಿಗಳಿಗೆ ಅವರು ಉದ್ಘಾಟನೆ ಮತ್ತು ಚಾಲನೆ ಮಾಡುವಂಥ ಯೋಜನೆಗಳಿತ್ತು, ಶಂಕುಸ್ಥಾಪನೆ ಮಾಡುವಂಥ ಯೋಜನೆಗಳು. ಇನ್ನೇನು ಕಾರ್ಯಕ್ರಮ ಮುಗೀತು, ವೇದಿಕೆಯಿಂದ ಇಳಿಬೇಕು ಅನ್ನೋಷ್ಟರಲ್ಲೇ ವೇದಿಕೆ ಹತ್ರನೇ ಅವರು ಕುಸಿದು ಬೀಳ್ತಾರೆ. ಸೊ ಏನಾಯ್ತಪ್ಪ ಅಂತ ಎಲ್ಲರೂ ಶಾಕ್ ಆಯಿತು. ಪಕ್ಕದಲ್ಲೇ ವೇದಿಕೆ ಹಿಂದ್ಗಡೆ ಅಲ್ಲಿ ಕರ್ಕೊಂಡೋಗಿ ಸ್ವಲ್ಪ ಕೂರಿಸಿ ಅಷ್ಟೊತ್ತಿಗಾಗಲೇ ವೈದ್ಯರನ್ನು ಕೂಡ ಅಲ್ಲಿ ಕರೆಸ್ತಾರೆ. ಕರೆಸಿ ಟ್ರೀಟ್ಮೆಂಟ್ ಕೊಟ್ಟಾಗ ಅವರ ಶುಗರ್ ಲೆವೆಲ್ ತುಂಬ ಕಡಿಮೆ ಆಗಿಬಿಟ್ಟಿತ್ತು, ತುಂಬ ಲೋ ಶುಗರ್ ಲೆವೆಲ್ ಆಗಿತ್ತು ಅಂತ BJP ನಾಯಕರು ಹೇಳ್ತಾ ಇದ್ದಾರೆ ಶಾಸಕರು. ಸ್ಟೇಜ್ ಮೇಲೆ ಸೆಕೆಂಡ್ ಟೈಮ್ ಅನ್ಸುತ್ತೆ. ಹೌದೌದು, ಲಾಸ್ಟ್ ಟೈಮ್ ಸ್ಟೇಜ್ ಅಲ್ಲಿ ಮಾತಾಡ್ಬೇಕಂದ್ರೆ ಬಿದ್ದುಬಿಟ್ಟಿದ್ದು. ಅವಾಗ ಹೆಂಗೆ ಅಂದ್ರೆ ಸಖತ್ತು ಪ್ಯಾನಿಕ್ ಆಗಿತ್ತು, ಹಾರ್ಟ್ ಆಗ್ಬಿಡ್ತಾ, ಬಾಯಲ್ಲಿ ಬ್ಲಡ್ ಬಂದಿದ್ದಾಗ ಎಲ್ಲರೂ ಎತ್ಕೊಂಡು ಹೋದ್ರಿ. ಹಿಂಗೆ ನಾವು ನೋಡಿದ್ದ ದೃಶ್ಯಗಳನ್ನ, ಗಡ್ಕರಿನ ಎತ್ಕೊಂಡೋಗಿ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಕರೆಸಿ ಟ್ರೀಟ್ಮೆಂಟ್ ಅನ್ನ ಕೊಡ್ಸಿದ್ರು. ಸಖತ್ತು ಅಂದ್ರೆ ಬಾಯಲ್ಲಿ ಬ್ಲಡ್ ಬಂದಿದ್ರಿಂದ ಕಿವಿಯಲ್ಲಿ ಕೂಡ ಬ್ಲಡ್ ಬಂದಿತ್ತು ಆಗ ಬಿದ್ದೋಗ್ಬಿಟ್ಟು. ಸೊ ಏನೋ ಆಗೋಯ್ತಪ್ಪ, ಗಡ್ಕರಿ ಅವರಿಗೆ ಅನ್ನೋ ಒಂದು ಚರ್ಚೆ ಕೂಡ ಆಗಿತ್ತು. ಅದೃಷ್ಟವಶಾತ್ ಏನೂ ಆಗಿಲ್ಲ, ಅವರು ಆರಾಮಾಗಿದ್ರು, ಒಳ್ಳೆ ಆರೋಗ್ಯವಾಗಿದ್ರು. ಆದರೆ ಈಗ ಏನು ಡಾರ್ಜಲಿಂಗ್ ಸಮೀಪ ಆಗಿದ್ದಿದ್ದು, ಅಲ್ಲಿ ಏನೋ ಆಯಿತು, ಪ್ರೋಗ್ರಾಮ್ ಕಾರ್ಯಕ್ರಮ ಎಲ್ಲ ಮುಗಿದೋಗಿತ್ತು, ಇಳಿದೋಗ್ಬೇಕಾದ್ರೆ ಕುಸಿದು ಬಿಟ್ಟರು ಅವರು. ಎಲ್ಲರೂ ಶಾಕ್ ಆಗೋಯ್ತು, ಏನಾಯ್ತು ಏನಾಯ್ತು ಅಂತ. ಬಟ್ ಡಾಕ್ಟರ್ ಬಂದು ಚೆಕ್ ಮಾಡಿದ್ಮೇಲೆ ಲೋ ಶುಗರ್ ಲೆವೆಲ್ ತುಂಬ ಕಡಿಮೆ ಆಗಿಬಿಟ್ಟಿತ್ತು ಅಂತ ಹೇಳಿದ್ರು. ಅವ ಅಲ್ಲೇ ಸಕ್ಕರೆ ಮತ್ತು ಸ್ವೀಟ್ ಹಾಕಿ ಅವ್ರನ್ನ ಈಗ ಆಸ್ಪತ್ರೆಗೆ ಡೆಲ್ಲಿಗೆ ಕರ್ತಿದ್ದಾರೆ, ಅವ್ರ ಮನೆ ಹತ್ರ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಆರಾಮಾಗಿದ್ದಾರೆ, ಏನು ತೊಂದರೆ ಆಗಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಚೆನ್ನಾಗಿರಲಿ. ಓಕೆ.